ಇವತ್ತಿನ ವೀಡಿಯೋಗಳು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ನೀವು ಭಾಳಷ್ಟು ಚೆನ್ನಾಗಿ ಹೇಳೋದನ್ನು ಕೇಳಿರ್ತೀರಿ ನಿಮ್ಮ ಮೊಬೈಲ್ ಫೋನ್ ಚಾರ್ಜಿಂಗ್ ಹಾಕೊಂಡು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಿರ್ತಾರೆ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಾತೀನಿ ಸೊ ನೀವು ಅದಕ್ಕೆ ಏನು ಮಾಡಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಾಕ್ ಹೋಗ್ಬೇಡ್ರಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹೋಗಿ ಅಲ್ಲಿ ಅಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಹೇಳಿ ಬಟನ್ ಕಾಣಿಸ್ತಾ ಇಲ್ಲ ಆದ್ಮೇಲೆ ಕ್ಲಿಕ್ ಮಾಡಿರಿ ಬಾಜುಕೆ ನೋಟಿಫಿಕೇಶನ್ ಬೆಲ್ಲ ಐತಲ್ಲ ಅದ್ರ ಮೇಲೆ ಸತ್ಯ ಕ್ಲಿಕ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ ಹಿಂಗೆ ಮಾಡೋದು ಅಂದ್ರೆ ಏನಾಗ್ತದೆ ಅಂತಂದ್ರೆ ನಾ ಒಂದು ಹೊಸ ವಿಡಿಯೋ ಹಾಕ್ತೇನೆ ಅದು ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸ್ತೈತಿ ಸೊ ನೀವು ಭಾಳಷ್ಟು ಹೇಳೋದು ಕೇಳಿರ್ತೀರಿ ಅಲ್ಲಿ ಏನು ಅಂತಂದ್ರೆ ಬ್ಯಾಟ್ರಿ ಲೋ ಇದ್ದಾಗ ಯಾವ್ದೇ ತರದ ಕಾಲ್ಗಳನ್ನ ರಿಸೀವ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ರೇಡಿಯೇಷನ್ ಲೆವೆಲ್ ಏನಿರುತ್ತೆ ಅದು ಭಾಳ ಅಂತ ಹೇಳ್ತಿರ್ತಾರೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಿರ್ತಾರೆ ಚಾರ್ಜಿಂಗ್ ಹಾಕೊಂಡು ನಿಮ್ ಸೆಲ್ಫೋನ್ ಯೂಸ್ ಮಾಡೋದಾಗ್ಲಿ ಸೆಲ್ಫೋನ್ ಒಳಗಡೆ ಮಾತಾಡೋದಾಗ್ಲಿ ಮಾಡೋಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಸೆಲ್ಫೋನ್ ಬ್ಲಾಸ್ಟ್ ಆಗ್ತೈತೆ ಅಂತ ಹೇಳ್ತಿರ್ತಾರೆ ಅದ್ರ ಜೊತೆಗೆ ಇದನ್ನು ಹೇಳೋದು ನೀವು ಕೇಳಿರ್ತೀರಿ ಓವರ್ ನೈಟ್ ಚಾರ್ಜಿಂಗ್ ಅಂತ ಅಂದ್ರೆ ಇಡೀ ರಾತ್ರಿ ನೀವು ಸೆಲ್ ಫೋನ್ ಚಾರ್ಜಿಂಗ್ ಹಾಕಿ ಬಿಡಾಕ್ ಹೋಗಬೇಡ್ರಿ ಅಂತ ಹೇಳ್ತಿರ್ತಾರೆ ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಇನ್ ಕೇಸ್ ನಿಮ್ಗೆ ಯಾರ್ದಾರ ತರ ಕಾಲ್ ಬಂತಂದ್ರೆ ನೀವು ಲೆಫ್ಟ್ ಕಿವಿ ಒಳಗಡೆ ರಿಸೀವ್ ಮಾಡಿ ಮಾತಾಡಬೇಕು ರೈಟ್ ಕಿವಿ ಒಳಗಡೆ ರಿಸೀವ್ ಮಾಡಿ ಮಾತಾಡಬಾರ್ದು ಹಿಂಗೆ ಹೇಳೋದನ್ನು ನೀವು ಕೇಳಿರ್ತೀರಿ ಶಾರ್ಟ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇವೆಲ್ಲ ಕಂಪ್ಲೀಟ್ಲಿ ಸುಳ್ಳು ಇದ್ರ ಬಗ್ಗೆ ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ರಿ ಮತ್ತೆ ಟಿವಿ ನ್ಯೂಸ್ ಒಳಗೆಲ್ಲ ತೋರಿಸ್ತಿರ್ತಾರೆ ಸೆಲ್ಫೋನ್ ಬ್ಲಾಸ್ಟ್ ಆಗಿದ್ದ ಇವೆಲ್ಲ ನಿಜಾನು ಸುಳ್ಳು ಅಂತ ನೀವು ನಂಗೆ ಕೇಳಬಹುದು ಎಲ್ಲೋ ಲಕ್ಷಕ ಒಂದ್ ಎರಡ್ ಇಂತ ಕೇಸ್ ಗಳು ಬ್ಲಾಸ್ಟ್ ಆಗಿದ್ದ ಕೇಸ್ ಗಳು ನಿಮ್ಗ ಸಿಕ್ತಾವ ಸೊ ಬೇಸಿಕಲಿ ಟಿವಿ ದರ್ ಹೆಂಗ ತೋರಿಸ್ತಾರ ಸೆಲ್ಫೋನ್ ಬ್ಲಾಸ್ಟ್ ಆಯ್ತು ಬಟ್ ಆ ಬ್ಲಾಸ್ಟ್ ಆಗಕ್ ರೀಸನ್ ಏನು ಅವನ್ ಯಾವ ಟೈಪ್ ಬ್ಯಾಟರಿ ಯೂಸ್ ಮಾಡಿದ್ದ ಸೆಲ್ ಫೋನ್ ಒಳಗಡೆ ಯಾ ಟೈಪ್ ಚಾರ್ಜರ್ ಯೂಸ್ ಮಾಡಿದ್ದ ಇವ್ನ ಯಾವ್ದೇ ರೀತಿಯಿಂದ ಅವ್ರು ತೋರಿಸೋದಿಲ್ಲ ಬರೇ ಸೆಲ್ಫೋನ್ ಬ್ಲಾಸ್ಟ್ ಆಯ್ತು ಅಂತ ಹೇಳಿ ಅಷ್ಟ ತೋರಿಸ್ತಾರ ಅವ್ರು ಇನ್ನು ಕೆಲವೊಂದೊಂದು ನ್ಯೂಸ್ ಚಾನಲ್ ಒಳಗಂತ ಅತಿರೇಕ ತೋರಿಸ್ತಿರ್ತಾರ ನೀವು ಪಾಕೆಟ್ ಒಳಗಡೆ ಇಟ್ಕೋಬೇಡ್ರಿ ನಿಮ್ ಕಿಡ್ನಿ ಹಾಳಾಗ್ತೈತಿ ಹಾರ್ಟ್ ಕಡೆ ಇಟ್ಕೋಬೇಡ್ರಿ ನಿಮ್ ಹಾರ್ಟ್ ಹೋಗ್ಬಿಡ್ತೈತಿ ಹುಚ್ಚರಂಗ ಏನಾರ ಹೇಳ್ತಿರ್ತಾರ ಇದನ್ನು ಕಷ್ಟ ಇವೆಲ್ಲ ಕಂಪ್ಲೀಟ್ಲಿ ಸುಳ್ಳು ಸೊ ನೀವು ಎಲ್ಲಿ ತನಕ ಚೀಪ್ ಕ್ವಾಲಿಟಿ ಬ್ಯಾಟ್ರೀಸ್ಗಳ್ನ ಯೂಸ್ ಮಾಡಂಗಿಲ್ಲೋ ನಿಮ್ಮ ಸೆಲ್ಫೋನ್ ಒಳಗಡೆ ಎಲ್ಲಿ ತನಕ ನೀವು ಚೀಪ್ ಕ್ವಾಲಿಟಿ ಚಾರ್ಜರ್ಗಳು ಯೂಸ್ ಮಾಡೋದಿಲ್ಲೋ ನಿಮ್ಮ ಸೆಲ್ಫೋನ್ ಚಾರ್ಜ್ ಮಾಡೋಕ ಅಲ್ಲಿ ತನಕ ನಿಮ್ಮ ಸೆಲ್ ಫೋನ್ ಅದು ಕಂಪ್ಲೀಟ್ಲಿ ಸೇಫ್ ಐತಿ ಸೊ ಇನ್ನೊಂದು ಥಿಂಗ್ ಹೇಳ್ತೀನಿ ಕೇಳ್ರಿ ಇವ್ ದೊಡ್ಡ ದೊಡ್ಡ ಸೆಲ್ಫೋನ್ ಬ್ರಾಂಡ್ಸ್ ಗಳು ಏನಿದಾವಲ್ಲ ಸಾಮ್ಸಂಗ್ ಎಲ್ ಜಿ ಸೋನಿ ಮೋಟ್ರೋಲ್ಲ ಇವರೆಲ್ಲ ಫಸ್ಟ್ ಥಿಂಗ್ ಏನ್ ಮಾಡ್ತಾರಂತಂದ್ರೆ ಫಸ್ಟ್ ಸೇಫ್ಟಿ ಟೆಸ್ಟ್ ನ ಮಾಡ್ತಾರೆ ಇನ್ ಕೇಸ್ ಸೇಫ್ಟಿ ಟೆಸ್ಟ್ ಒಳಗ ಇವೇನ್ ಡಿವೈಸ್ ಆದ್ರ ಬ್ಯಾಟ್ರಿ ಆದ್ರೆ ಏನರ ಫೇಲ್ ಆಯ್ತಂತಂದ್ರೆ ಅದನ್ನ ಕಮರ್ಷಿಯಲ್ ಪರ್ಪಸ್ ಗೆ ಬಿಡೋದಿಲ್ಲ ಸೊ ನಿಮ್ಮ ಸೆಲ್ ಫೋನ್ ಚಾರ್ಜಿಂಗ್ ಹಾಕೊಂಡು ಯೂಸ್ ಅಂತಂದ್ರೆ ನಿಮ್ಗಲ್ಲೇ ಎರಡು ಟೈಪ್ ಡಿಸ್ಅಡ್ವಾಂಟೇಜಸ್ ನಿಮ್ಗೆ ಆಗ್ತೈತಿ ಒನ್ನೇ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮ ಸೆಲ್ಫೋನ್ ಏನಾಯ್ತಾ ಅದ್ರ ಸ್ವಲ್ಪ ಸ್ಲೋ ಆಗಿ ಚಾರ್ಜ್ ಆಗ್ತೈತಿ ಸೊ ಎರಡನೇ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮ ಸೆಲ್ ಫೋನ್ ಹೀಟ್ ಆಗ ಸ್ಟಾರ್ಟ್ ಆಗ್ತೈತಿ ಎದಕ್ಕೆ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ನೀವು ಎಟ್ ಎ ಟೈಮ್ ನಿಮ್ಮ ಸೆಲ್ ಸೆಲ್ಫೋನ್ ಚಾರ್ಜ್ ಮಾಡ್ತಿರ್ತೀರಿ ಅದ್ರ ಜೊತೆಗೆ ಸೆಲ್ ಫೋನ್ ಒಳಗಡೆ ನೀವು ವರ್ಕ್ ಮಾಡ್ತಿರ್ತೀರಿ ವರ್ಕ್ ಅಂತಂದ್ರೆ ಒಂದು ವಿಡಿಯೋ ನೋಡ್ತಿರ್ತೀರ ಅಂತ ಇಲ್ಲ ಒಂದು ಗೇಮ್ ಆಟಾಡದ ಅಂತ ಹೇಳಿ ತಿಳ್ಕೊರಿ ಸೊ ಹಿಂಗೆ ಹೀಟ್ ನಿಮ್ಮ ಸೆಲ್ ಫೋನ್ ಪರ್ಫಾರ್ಮೆನ್ಸ್ ಏನ್ ಐತಿ ಅದ ಕಡಿಮೆ ಆಗ್ತೈತಿ ನೆಕ್ಸ್ಟ್ ಥಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವು ಬಹಳ ಜನ ಹೇಳೋದು ಕೇಳಿರ್ತೀರಿ ಇಡೀ ರಾತ್ರಿ ನಿಮ್ಮ ಸೆಲ್ ಸೆಲ್ಫೋನ್ ಚಾರ್ಜಿಂಗ್ ಹಾಕಿ ಮಲ್ಕೋ ಅಂತ ಹೇಳೋದನ್ನ ನೀವು ಕೇಳಿರ್ತೀರಿ ಇದು ಸೇತ ಕಂಪ್ಲೀಟ್ಲಿ ಸುಳ್ಳು ಯಾಕಂತಂದ್ರೆ ನೀವು ಯಾವ್ದೇ ಸೆಲ್ಫೋನ್ ಆ ಸೆಲ್ ಫೋನ್ ಒಳಗಡೆ ಓವರ್ ಚಾರ್ಜ್ ಪ್ರೊಟೆಕ್ಷನ್ ಮತ್ತೆ ಓವರ್ ಡಿಸ್ಚಾರ್ಜ್ ಪ್ರೊಟೆಕ್ಷನ್ ಸರ್ಕ್ಯೂಟ್ ಹಾಕಿರ್ತಾರೆ ಸೊ ಬೇಸಿಕಲಿ ಓವರ್ ಚಾರ್ಜ್ ಪ್ರೊಟೆಕ್ಷನ್ ಸರ್ಕ್ಯೂಟ್ ಏನ್ ಮಾಡ್ ಸೆಲ್ಫೋನ್ ಬ್ಯಾಟ್ರಿ ಏನೈತ್ಲ ಅದ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೈತ್ಲ ಅವಾಗ ಚಾರ್ಜ್ ಮಾಡೋದನ್ನ ಕಟ್ ಆಫ್ ಮಾಡ್ಬಿಡ್ತೈತಿ ಸೊ ಲಾಸ್ಟ್ ಥಿಂಗ್ ನಾ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ನಿಮ್ ಬ್ಯಾಟ್ರಿ ಲೋ ಇದ್ದಾಗ ಸದ್ಯಕ್ಕೆ ನೀವು ಕಾಲ್ ರಿಸೀವ್ ಮಾಡಿ ಮಾತಾಡಬಹುದು ಚಾರ್ಜಿಂಗ್ ಹಾಕೊಂಡು ನೀವು ಸೆಲ್ ಫೋನ್ ಯೂಸ್ ಮಾಡಬಹುದು ಚಾರ್ಜಿಂಗ್ ಹಾಕೊಂಡು ಸದ್ಯಕ್ಕೆ ನೀವು ಸೆಲ್ ಫೋನ್ ಒಳಗಡೆ ಮಾತಾಡಬಹುದು ಮತ್ತ ಅದ್ರ ಜೊತೆಗೆ ನೀವು ಇಡೀ ರಾತ್ರಿ ನಿಮ್ ಸೆಲ್ಫೋನ್ ಚಾರ್ಜಿಂಗ್ ಹಾಕಿ ನೀವು ಬಿಡಬಹುದು ನಿಮ್ ಸೆಲ್ ಫೋನ್ ಏನಿಲ್ಲ ಅದ ಕಂಪ್ಲೀಟ್ಲಿ ಸೇಫ್ ಐತಿ ಇನ್ ಕೇಸ್ ಇವೆಲ್ಲ ಸೇಫ್ ಇರ್ತಿರ್ಲಿಲ್ಲ ಅಂತಂದ್ರೆ ಓನರ್ಸ್ ಮ್ಯಾನ್ಯಲ್ ಒಳಗಡೆ ಅವರ ಹೇಳ್ತಿದ್ರು ಕಂಪ್ನಿದವ್ರು ನೋಡ್ರಿ ಬ್ಯಾಟ್ರಿ ಲೋ ಇದ್ದಾಗ ಕಾಲ್ ರಿಸೀವ್ ಮಾಡಬ್ಯಾಡ್ರಿ ಚಾರ್ಜಿಂಗ್ ಹಾಕೊಂಡ್ ಯೂಸ್ ಮಾಡಬ್ಯಾಡ್ರಿ ಇಡೀ ರಾತ್ರಿ ಚಾರ್ಜಿಂಗ್ ಹಾಕಿ ಬಿಡಬೇಡ್ರಿ ಅಂತ ಹೇಳಿ ಹೇಳ್ತಿದ್ರು ಸೆಲ್ ಫೋನ್ಗಳು ಇರೋದ ಯೂಸ್ ಮಾಡಕ್ಕೋಸ್ಕರ ನೀವೇನರ ನಿಮ್ ಸೆಲ್ ಫೋನ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರ ಅಂತಂದ್ರೆ ನಿಮ್ಗಲ್ಲಿ ಯಾವ್ದೇ ತರದ ತೊಂದರೆ ಆಗುದಿಲ್ಲ ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಜೊತೆಗೆ ಈ ವಿಡಿಯೋ ಇಲ್ಲಿಗೆ ಮುಕ್ಸಾತೀನಿ ನಿಮ್ಗೆನರ ಈ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಈ ವಿಡಿಯೋ ಒಂದ್ ಲೈಕ್ ಕೊಡ್ರಿ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕಿದ್ರೆ ಶೇರ್ ಮಾಡಿ ಮತ್ತೆ ನಾ ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ನೀವು ಅವನ್ನೆಲ್ಲ ನೋಡಬೇಕಂತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ನಾನ್ ನಿಮ್ಗೆ ಮುಂದಿನ ವೀಡಿಯೋ ಸಿಗ್ತೀನಿ